ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 8ನೇ ತರಗತಿಯ ಗಣಿತ ಅಭ್ಯಾಸ 3.5 ಡಿಸ್ಕಸ್ ಮಾಡ್ತಾ ಇರ್ತೀನಿ. ಈಗಾಗಲೇ ಹಿಂದಿನ ಎಲ್ಲ ವಿಡಿಯೋಗಳು ಏನಾಗಿರಪ್ಪ ಅಂತಂದಾಗ ಅಪ್ಲೋಡ್ ಆಗಿದ್ದಾವೆ ಎಲ್ಲ ಅಭ್ಯಾಸ ಪ್ರಶ್ನೆಗಳು. ಇವು 3.5 ಈ ವಿಡಿಯೋದಲ್ಲಿ ಏನಂತ ನೋಡ್ಕೊಳ್ಳಿ, ಕ್ವೆಶನ್ಸ್ಗಳನ್ನು ಬಿಡಿಸ್ಕೊಡ್ತಿರ್ತೀನಿ. ಓಕೆ, ನೀವೇನಾದರೂ ಫಸ್ಟ್ ಟೈಮ್ ಈ ಪೇಜಸ್ಗಳು ನೋಡ್ತಿದ್ರಪ್ಪ ಅಂತಂದಾಗ ಪೇಜ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಏನಂತ ನೋಡ್ಕೊಳ್ಳಿ, ನಿಮಗೆಲ್ಲ ಕ್ವೆಶನ್ಸ್ಗಳು ಅರ್ಥ ಆಗ್ತವೆ. ಬನ್ನಿ, ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂತಂದಾಗ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿರಿ ಅಂತೇಳಿ ಕ್ವೆಶನ್ಸ್ ಇದ್ದಾವೆ. ಹಾಗಾದರೆ ಇದೇ ಕ್ವೆಶನ್ಸ್ನ ನಾನು ಇಲ್ಲಿ ಹೊಳೆ ಇನ್ನೊಂದು ಸಹ ಬರೆದಿರ್ತೀನಿ. ಈ ಕ್ವೆಶನ್ಸ್ಗಳನ್ನು ಯಾವ ರೀತಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿಬಿಡ್ತೀನಿ ಅಷ್ಟೇ. ಓಕೆ, ಆಲ್ರೆಡಿ ಕ್ವೆಶನ್ಸ್ಗಳನ್ನ ಬಿಡಿಸಿರ್ತೀನಿ. ಎಕ್ಸ್ ಡಿವೈಡೆಡ್ ಬೈ 2 − 1 / 5 ಈಸ್ಕೊಲ್ ಟು ಎಕ್ಸ್ ಡಿವೈಡೆಡ್ ಬೈ 3 + 1 / 4 ಇದೆ. ಹಾಗಾದರೆ ಈ ಥರ ಇದ್ದಾಗ ಈ ಕಡೆ ನೋಡಿ, ಈಸ್ಕೊಲ್ ಟು ಈ ಸೈಡ್, ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡ್ ಅಂತ ಕಿರ್ತೀವಿ. ಹಾಗಾದರೆ ಈ ಸೈಡ್ ಇದ್ದು 2 ಮತ್ತು 5 ಏನಾಗ್ತಲ್ಲ ಇಲ್ಲಿ ನೋಡಿರಿ. ನಾನೇನು ಮಾಡ್ತೀನಪ್ಪ ಅಂತಂದಾಗ ಮೊದಲ ಒಂದೇ ಸೈಡ್ನ ಮಾಡ್ಕೊತೀನಿ. ಕೂಡ ಸಂಖ್ಯೆಗಳನ್ನ ಒಂದೇ ಸೈಡ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತಂದಾಗ ಎಕ್ಸ್ ಎಕ್ಸ್ ಇದನ್ನು ಒಂದು ಕಡೆ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಎಕ್ಸ್ ಡಿವೈಡೆಡ್ ಬೈ 2 ಇದೆ, ಮೈನಸ್ ಇಲ್ಲಿ ನೋಡಿರಿ ಎಕ್ಸ್ ಡಿವೈಡೆಡ್ ಬೈ 3 ಇದೆ. ಇದು ನೋಡಿರಿ ಈಜ್ಕೊಲ್ ಟು ಈ ಸೈಡ್ ಇದೆ, ಇದು ಲೆಫ್ಟ್ ಸೈಡಿಗೆ ಬರ್ತಪ್ಪ ಅಂತಂದಾಗ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 3 ಆಗ್ತದೆ. ಇದು ಈಜ್ಕೊಲ್ ಟು 1 / 4 ಈ 1 / 5 ರೈಟ್ ಸೈಡಿಗೆ ಹೋಯ್ತಪ್ಪ ಅಂತ +1 / 5 ಆಗ್ತದೆ. ಇಷ್ಟು ಬರ್ಕೊಂಬಿಟ್ರಪ್ಪ ಅಂತಂದಾಗ ಲೆಕ್ಕ ನಿಮ್ಗೆ ಮಾಡೋದು ಈಸಿ. ಇಲ್ಲಿ ನೋಡಿರಿ 2 ಮತ್ತು 3 ಲಸ ತೆಗಿಬೇಕು, 2 ಮತ್ತು 3 ಲಸ 6. ಹಾಗಾದರೆ ಎಕ್ಸ್ ಡಿವೈಡೆಡ್ ಬೈ 2 ಎಷ್ಟರಲ್ಲೇ ಲಸ ಎಷ್ಟು ಬಂದಿರ್ತದೆ? 6 ಬಂದಿರ್ತೈತೆ. 2 / 3 2 / 3 6. ಹಾಗಾದರೆ ಅಂಶ ಮತ್ತು ಛೇದಕ ಅದೇ ಸಂಖ್ಯೆ ಅಂತ ಗುಣಿಸ್ಬೇಕು. ಮೈನಸ್ ಎಕ್ಸ್ ಡಿವೈಡೆಡ್ ಬೈ 3 / 6. ಹಾಗಾದರೆ ಅಂಶ ಮತ್ತು ಛೇದಕ ಅದೇ ಸಂಖ್ಯೆ. ಇಲ್ಲಿ 4 / 5 ಲಸ ತೆಗೀರಿ, 4 / 5 ಲಸ ಎಷ್ಟೇ 20 ಆಗಿರ್ತೈತೆ. ಹೌದಾ, 1 / 4 ಬರ್ಕೋಬೇಕು, 4 × 20 1 / 5 = 20. ಅಂಶ ಮತ್ತು ಛೇದಕ ಅದೇ ಸಂಖ್ಯೆ ಅಂತ ಗುಣಿಸ್ಬೇಕು. ನೆಕ್ಸ್ಟ್ 3 × x ಅಂದರೆ 3x, 2 × 3 = 6. ಮೈನಸ್ 2 × x ಅಂದರೆ 2x ಡಿವೈಡೆಡ್ ಬೈ 6 ಈಸ್ಕ್ವಲ್ ಟು 5 / 5 4 / 5 = 20 + 4 / 4 5 / 4 = 20. ಛೇದಗಳು ನೋಡಿರಿ, ಛೇದಗಳು ಏನಾಗಬೇಕಪ್ಪ ಅಂತಂದಾಗ ಸಮ ಆಗಬೇಕು. ಓಕೆ, ಛೇದಗಳು ಸಮ ಆಗಬೇಕಪ್ಪ ಅಂತಂದಾಗ ಅಂಶಗಳನ್ನು ಕಳ್ಕೊಬೋದು. 3x ಒಳಗಡೆ 2x ಕಳೆದ್ರೆ x ಉಳಿತದೆ. ಡಿವೈಡೆಡ್ ಬೈ 6 ಈಸ್ಕ್ವಲ್ ಟು 5 / 4 ಕೂಡಿಸಿದ್ರೆ 9, 20 × 20. ಹೌದಾ, ನೆಕ್ಸ್ಟ್ ನೋಡಿರಿ, ಈ ಎಕ್ಸ್ ಜೊತೆ ಇರುವ 6 ನನಗೆ ಕ್ಯಾನ್ಸಲ್ ಆಗಬೇಕು. ಎಕ್ಸ್ ಜೊತೆ ಇರುವ 6 ಕ್ಯಾನ್ಸಲ್ ಆಗಬೇಕಪ್ಪ ಅಂತಂದಾಗ ಅದರ ವಿತ್ ಎಕ್ಸ್ ಡಿವೈಡೆಡ್ ಬೈ 6 ಅಂದರೆ ಇದು ಡಿವೈಡೆಡ್ ಬೈ ಇದೆ. ಇವಾಗ ನಾನು ಇಲ್ಲಿ ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು, 6 ಕ್ಯಾನ್ಸಲ್ ಆಗಬೇಕಪ್ಪ ಅಂತಂದಾಗ × 6 ಮಾಡಬೇಕು. ಒಂದೇ ಸೈಡಲ್ಲ, ಎರಡೂ ಸೈಡೇ × 6 ಮಾಡಬೇಕು. 9 / 20 × 6 ಅವಾಗ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ತದೆ, ಸಾರಿ 6 ಕ್ಯಾನ್ಸಲ್ ಆಗ್ತದೆ, ಎಕ್ಸ್ ಉಳಿತದೆ. 2 / 3 = 6 2 × 10 = 20. ಹೌದಾ, ನೆಕ್ಸ್ಟ್ 9 / 3 = 27 / ಏನಾಗ್ತದಪ್ಪ ಅಂತಂದಾಗ 10 ಉಳಿತದೆ. ಎಕ್ಸ್ ಈಸ್ಕ್ವಲ್ ಟು 9 / 3 = 27 / 10. ಈ ಥರ ಕ್ವೆಶನ್ಸ್ಗಳನ್ನ ಇವಕ್ಕನ್ನ ಹೇಳ್ಕೊತ ಹೋಗ್ಬೇಕಪ್ಪ ಅಂತಂದಾಗ ಲೇಟ್ ಆಗ್ತಿರ್ತವೆ. ನೀವು ನೀಟಾಗಿ ವಿಡಿಯೋ ಪಾಸ್ ಮಾಡಿ ಈ ಕ್ವೆಶನ್ಸ್ಗಳನ್ನ ಬರ್ಕೋಬೋದು. ಇನ್ನು ನೆಕ್ಸ್ಟ್ 2ನೇ ಕ್ವೆಶನ್ ಸೇಮ್ ಇದೇ ಮೆಥಡ್ದಲ್ಲಿ ಬೈದ ಕ್ವೆಶನ್ಸ್ಗಳನ್ನ ನಾನು ಸ್ಪೀಡಾಗಿ ಹೇಳ್ಕೊಟ್ಟು ಹೋಗ್ತೀನಿ. ನೋಡಿರಿ, 3 / 4 + 5 / 6 = 21 ಇದೆ. ಇಲ್ಲಿ ಈಸ್ಕ್ವಲ್ ಟು ಈ ಸೈಡ್ ಏನು ಇರ್ಲಿಕ್ಕಪ್ಪ ಅಂತಂದಾಗ 1 ಇದೆ ಅಂತ ಕೊಡ್ರಿ. ಹಾಗಾದರೆ 2 / 4 = 6 ಲಸ ತೆಗಿಬೇಕು. 2 / 4 = 6 ಲಸ ಎಷ್ಟಪ್ಪ ಅಂತಂದಾಗ 12 ಬರ್ತದೆ. ಅವಾಗ 2 / 6 = 12, 4 / 3 = 12, 6 / 12 = 12. ಹಾಗಾದರೆ ಇಲ್ಲಿ 2 / 12 ಅಂತಂದಾಗ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಲ್ಲಿ ಅಂತ ಗುಣಿಸ್ಬೇಕು ಅನ್ನೋದು ನೀವು ಸಾಕಷ್ಟು ಸಲ ಹೇಳಿರ್ತೀನಿ, ಅದಕ್ಕೋಸ್ಕರ. ನೆಕ್ಸ್ಟ್ 6 × n ಅಂತಂದಾಗ 6 n, 3 × 9 ಅಂದರೆ 9 n, 5 / 10 ನೆಕ್ಸ್ಟ್ ಏನು ಅಂದರೆ 10 n ಈಸ್ಕ್ವಲ್ ಟು 21. ಕೆಳಗಡೆ ಎಲ್ಲ ಛೇದಗಳು ಸಮ ಆಗಿಬಿಡ್ತಾರೆ ನೋಡಿರಿ. 2 / 12 = 12, 4 / 12 = 12, 6 / 12 = 12. ಛೇದಗಳು ಸಮ ಅದು, ಛೇದಗಳು ಸಮ ಆದಾಗ ಸಜಾತೀಯ ಪದಗಳನ್ನು ಕೂಡಿಸ್ಕೋಬೇಕು. ಇದು ಪ್ಲಸ್ ತಾಗಿದೆ, ಇದು ಪ್ಲಸ್ ತಾಗಿದೆ. 10 + 16 = 16 n −9 n ಡಿವೈಡೆಡ್ ಬೈ 12 ಅಂತೂ ಛೇದ ಅದನ್ನೇ ಬರ್ಕೋಬೇಕು, ಈಸ್ಕ್ವಲ್ ಟು 21. 16 n ಒಳಗಡೆ 9 n ಕಳಿಬೇಕು. 16 n ಒಳಗಡೆ 9 n ಕಳೆದ್ರೆ 7 n ಡಿವೈಡೆಡ್ ಬೈ 12 ಆಗ್ತದೆ, ಈಸ್ಕ್ವಲ್ ಟು 7 n / 12 ಈಸ್ಕ್ವಲ್ ಟು ಏನಾಗ್ತದಪ್ಪ ಅಂತಂದಾಗ 21 ಆಗ್ತದೆ. ಈ 21 ನೆಕ್ಸ್ಟ್ ನಾವೇನು ಮಾಡ್ತೀನಪ್ಪ ಅಂತಂದಾಗ ಈ n ಜೊತೆ ಇರುವ 7 / 12 ಕ್ಯಾನ್ಸಲ್ ಆಗಬೇಕು. 7 / 12 ಕ್ಯಾನ್ಸಲ್ ಆಗ್ತಿತ್ತಪ್ಪ ಕ್ಯಾನ್ಸಲ್ ಆಗಬೇಕಪ್ಪ ಅಂತಂದಾಗ ಇದರ ವ್ಯುತ್ಕ್ರಮ ಮಾಡಬೇಕು.
ವ್ಯುತ್ಕ್ರಮ ಅಂತಂದಾಗ ಅಂಶದ ಛೇದ, ಛೇದ ಇದ್ದರೆ ಅಂಶ ಆಗ್ತದೆ. 7n/12 ಇಸ್ ಇನ್ ಟು 12 ಮೇಲೆ ಹೋಗ್ತದೆ, 7 ಕೆಳಗೆ ಹೋಗ್ತದೆ. ಅವಾಗ 7 ಕ್ಯಾನ್ಸಲಾಗ್ತದೆ, 12 ಕ್ಯಾನ್ಸಲಾಗ್ತದೆ, ಎನ್ ಅಷ್ಟೇ ಉಳಿತದೆ, ಎನ್ ಇಸ್ ಕೊಲ್ತು. ಇದಕ್ಕೆ ವ್ಯುತ್ಕ್ರಮ ಮಾಡಿ ಇದಕ್ಕೆ ಬಿಡಬಾರ್ದು, ಇದಕ್ಕೆ ವ್ಯುತ್ಕ್ರಮ ಮಾಡಬೇಕು. 7 × 7 = 21, 12 × 3 = 36. ಹಾಗಾದರೆ ಎನ್ ಇಸ್ ಕೊಲ್ತು ಎಷ್ಟಾಗ್ತದಪ್ಪ ಅಂತಂದಾಗ 36 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ. ಈ ಥರ ಕ್ವಶನ್ಸ್ ಇದೆ, ಈ ಕ್ವಶನ್ಸ್ನ ನಾವು ಯಾವ ರೀತಿ ಬಿಡಿಸ್ಕೋತೀನಿ ಅಂತೇಳಿ, ಎಕ್ಸ್ ಪ್ಲಸ್ 7/ ಈ ಥರ ಕ್ವಶನ್ಸ್ ಇದ್ದೇವೆ. ಈ ಕ್ವಶನ್ಸ್ನ ನಾನೇನು ಮಾಡಿದ್ದೀನಿ, ಹೊಳೆ ಬರ್ತಿದ್ದೀನಿ. ಅವಾಗ ನಾನು ಏನು ಮಾಡ್ತೀನಿಪ್ಪ ಅಂತಂದಾಗ ನೆಕ್ಸ್ಟ್ ಸ್ಟೆಪ್ಪು ಎಕ್ಸ್ ಎಕ್ಸ್ಗಳನ್ನು ಒಂದು ಕಡೆ ಮಾಡ್ಕೋತೀನಿ. ಇಲ್ಲಿ ಏನು ಇರಲಿಕ್ಕಪ್ಪ ಅಂದ್ರೆ 1 ಇರ್ತದೆ, ಅವಾಗ x/(1) ಈ −8x/(3), ಈ −x ಇದ್ದಿದ್ದು ಈ ಸೈಡ್ ಈಸ್ಕೊಲ್ ಟು ಈ ಸೈಡ್ ಬರ್ತಪ್ಪ ಅಂದ್ರೆ ಪ್ಲಸ್ ಎಕ್ಸ್ ಆಗ್ತದೆ, ಪ್ಲಸ್ x/(2) ಈಸ್ಕೊಲ್ ಟು 17/ ಇರ್ತದೆ, 7 ಈ ಸೈಡ್ ಇರ್ತಪ್ಪ ಅಂತಂದಾಗ −7/(1) ಆಗ್ತದೆ. ಅವಾಗ 1, 3, 2, 6 ಲಸ ಎಷ್ಟಾಗಿರ್ತದಪ್ಪ ಅಂತಂದಾಗ ಲಸ 6 ಆಗಿರ್ತದೆ. ಅವಾಗ ಛೇದಗಳು ಇವು ಎಲ್ಲಕ್ಕೂ ಏನು ಮಾಡೋಕ್ಕಪ್ಪ ಅಂತಂದಾಗ ಛೇದಕ 1 × ಲಸಕ ಗುಣಿಸ್ಬೇಕು. 1 × 6 ಅಂತಂದಾಗ 6 ಬರ್ತದೆ. ಹಾಗಾದರೆ ಛೇದಕ್ಕೆ ಗುಣಿಸಿದಪ್ಪ ಅಂತಂದ್ರೆ ಅಂಶಕ್ಕೆ ಛೇದಕ್ಕೆ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡ್ತೀರಿ, ಅಂಶಕ್ಕೆ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು. 3 × 6 2 × 3 = 6 8 × 1 ಅಂತಂದಾಗ ಇನ್ನು ಇಲ್ಲಿ ಏನು ಇರಲಿಕ್ಕೆ ಅಂತಂದಾಗ 1 ಇರ್ತದೆ ಅಂತ ತಿಳ್ಕೊಬೇಕು. 1 ಮಲ್ಟಿಪ್ಲಿಕೇಷನ್ಸ್ನ ಮಾಡಬೇಕು. 6 × 1 = 6 1 ಮಲ್ಟಿಪ್ಲಿಕೇಷನ್ಸ್ ಮಾಡಿದರೆ ಅದೇ ಸಂಖ್ಯೆ ಬರ್ತದೆ ಅಂತೇಳಿ ನಾವು ಮಲ್ಟಿಪ್ಲಿಕೇಷನ್ಸ್ ಬರೆದಿಲ್ಲ ಅಲ್ಲಿ. 1 × 6 ಅಂತಂದಾಗ 6. ಹಾಗಾದರೆ ನೆಕ್ಸ್ಟ್ ನೋಡಿರಿ, 6 × x ಅಂದರೆ 6x/6, 8x 8 × 16/x, ನೆಕ್ಸ್ಟ್ 5 × 3 = 15, 2 × 3 = 6, ನೆಕ್ಸ್ಟ್ 17 × 1 ಅಂದರೆ 17 ಬರ್ತದೆ, 6 × 1 ಅಂದರೆ 6, ನೆಕ್ಸ್ಟ್ 7 × 6 = 42, 6 × 6. ನೋಡಿ ಛೇದಗಳೆಲ್ಲ ಏನಾದಪ್ಪ ಅಂತಂದಾಗ ಸಮನಾಗಿದ್ದು. ಹಾಗಾದರೆ ಇಲ್ಲಿ ಸಜಾತಿ ಪದಗಳನ್ನು ಕೂಡಿಸ್ಕೋಬೇಕು. ನೆಕ್ಸ್ಟ್ ನೋಡಿರಿ, 15 × 6 = 21x ಆಗ್ತದೆ, −16x ಇದೆ, 16x ಅಷ್ಟೇ ಇರಲಿ. ನೆಕ್ಸ್ಟ್ ಈಸ್ ಕೊಲ್ತು 46 × 17 = 17 ಕಳೀರಿ, 25 ÷ 6. ನೆಕ್ಸ್ಟ್ ನೋಡಿರಿ, 21x/(16x) 1 + 1 - ಇದ್ದು ಅಂದರೆ ಕಳೀತವೆ. 21x/(16x) ಕಳೆದ್ರೆ 5x ಉಳಿತದೆ, ÷ 6. ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದಾಗ −25 ÷ 6. ಈ ಎಕ್ಸ್ ಜೊತೆ ಇರುವ 5 ÷ 6 ಕ್ಯಾನ್ಸಲ್ ಆಗ್ಬೇಕು ನನಗೆ. ಇದು ÷ ಆಗಿದೆ, ವ್ಯುತ್ಕ್ರಮ ಮಾಡಿದ್ರೆ ಗುಣಾಕಾರದಾಗ ಗುಣಾಕಾರ ಮಾಡ್ಬೇಕು. ಎಕ್ಸ್ ಜೊತೆ ಇರುವ 5 ÷ 6 ಕ್ಯಾನ್ಸಲ್ ಆಗ್ಬೇಕಪ್ಪ ಅಂತಂದಾಗ ಅದನ್ನೇ ಬರ್ಕೊಂಡು 6 ÷ 5 ವ್ಯುತ್ಕ್ರಮ ಮಾಡಬೇಕು. ಅವಾಗ ನೋಡಿರಿ, 6 ಗೆಟ್ ಕ್ಯಾನ್ಸಲ್ ಆಗ್ತದೆ, 5 ಗೆಟ್ ಕ್ಯಾನ್ಸಲ್ ಆಗ್ತದೆ, ಎಕ್ಸ್ ಅಷ್ಟೇ ಉಳಿತದೆ. ಈ ಕಡೆಯೂ ಆ ವ್ಯುತ್ಕ್ರಮ ಮಾಡಿರಬೇಕು. 5 × 5 = 25, 6 ಗೆಟ್ ಕ್ಯಾನ್ಸಲ್ ಆಗ್ತದೆ, ಎಂಥ 5 ಉಳಿತದಪ್ಪ ಅಂತಂದಾಗ ಎಕ್ಸ್ ಈಸ್ಕೊಲ್ತು −5 ಉಳಿತದೆ. ಇದು ಈ ಥರ ಕ್ವಶನ್ಸು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡಿರಿ, 3ನೇ ಕ್ವಶನ್ಸು, ಎಕ್ಸ್ −5 ÷ 3 = x − 3 ÷ 5. ಅವಾಗ 3 ಮತ್ತು 5 ಲಸ ತೆಗಿಬೇಕು. 3 ಮತ್ತು 5 ಲಸ ಎಷ್ಟು ರೀ, 15. ಹಾಗಾದರೆ 15ನ 2 ಸಂಖ್ಯೆಗಳಿಗೆ ಏನು ಮಾಡೋಕ್ಕಪ್ಪ ಅಂತಂದಾಗ ಗುಣಾಕಾರ ಮಾಡಬೇಕು. x − 5 ÷ 3 × 15, x − 3 ÷ 5 × 15. ಅವಾಗ ನೋಡಿರಿ, 3 × 3 = 15, 5 × 5 = 15, ಕ್ಯಾನ್ಸಲ್ ಆಗಿರ್ತದೆ. ನೆಕ್ಸ್ಟ್ 5 ಉಳಿದಿರ್ತದಲ್ಲ, ಅದನ್ನು 5 ಬರ್ಕೋಬೇಕು. x − 5 = 3 ಅಂತಂದಾಗ 3 × 3 ಬ್ರಾಕೆಟ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬ್ರಾಕೆಟ್ನ ಗುಣಿಸ್ಕೋಬೇಕು. 5 × x ಅಂದರೆ 5x, 5 × 5 = 25, −25. 3 × x ಅಂದರೆ 3x ±, ಆಗ್ತದೆ, 3 × 3 = 9. xx ಒಂದು ಕಡೆ ಮಾಡ್ಕೋಬೇಕ್ರಿ, 5x 3x ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂತ −3x ಆಗ್ತದೆ, −9 ಇದೆ, −25 ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂತಂದಾಗ +25 ಆಗ್ತದೆ. 5x/(3x) ಕಳೆದ್ರೆ 2x ಉಳಿತದೆ. ನೆಕ್ಸ್ಟ್ 25 × 9 ಕಳೀರಿ, 16 ಉಳಿತದೆ. ಈ ಎಕ್ಸ್ ಜೊತೆ ಇರುವ 2 ಕ್ಯಾನ್ಸಲ್ ಆಗ್ಬೇಕಪ್ಪ ಅಂತಂದಾಗ 2 ಸೈಡ್ಲಿ ಏನು ಮಾಡೋಕ್ಕಪ್ಪ ಅಂದರೆ 2 ಭಾಗಾಕಾರ ಮಾಡಬೇಕು. 2 ಗೆ ಕ್ಯಾನ್ಸಲ್ ಆಗ್ತದೆ, ಎಕ್ಸ್ ಉಳಿತದೆ, 2 × 2 2 × 16. ಎಕ್ಸ್ ಇಸ್ ಕೊಲ್ತು ಎಷ್ಟಪ್ಪ ಅಂತಂದಾಗ 8 ಆನ್ಸರ್ ಬರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡಿರಿ, 5ನೇ ಕ್ವಶನ್ಸ್ ಇದು 3t − 2 ÷ 4. ಈ ಥರ ಇಲ್ಲೆಲ್ಲ ಕೊಟ್ಟಂಥ ಸಂಖ್ಯೆಗಳನ್ನು ಏನಿದೆಯಪ್ಪ ಅಂತಂದು ಲೆಕ್ಕನ ಬರ್ಕೋಬೇಕು. ಅವಾಗ 4, 3 ನೆಕ್ಸ್ಟ್ ಇಲ್ಲಿ 3 ಲಸ ತೆಗಿಬೇಕು. 4, 3, 3 ಲಸ ತೆಗೆದಾಗ ಎಷ್ಟು ಬರ್ತದಪ್ಪ ಅಂತಂದಾಗ 12 ಲಸ ಬರ್ತದೆ. ಈ 12 ಲಸ ಬರ್ತಪ್ಪ ಅಂತಂದಾಗ ಈ 12ನ್ನು ಎಲ್ಲ ಪದಗಳಿಗೆ ಏನು ಮಾಡೋಕ್ಕಪ್ಪ ಅಂತಂದಾಗ ಗುಣಿಸ್ಬೇಕು. ಹಾಗಾದರೆ 3t − 2 ÷ 4 × 12. ಅದೇ ರೀತಿಯಾಗಿ 12ನ ಎಲ್ಲ ಪದಗಳಿಗೆ ಗುಣಿಸಿದ್ದೀನಿ ನೋಡಿರಿ, 2 ÷ 3 × 12 −t × 12. ಈ ಥರ 12ನ ಎಲ್ಲ ಪದಗಳಿಗೆ ಗುಣಿಸಿ 12ನ ಈಗ ಕ್ಯಾನ್ಸಲ್ ಮಾಡಬೇಕು. 4 × 4 = 4, 3 × 3 = 12, 3 × 3 = 12. ನೆಕ್ಸ್ಟ್ ಇಲ್ಲಿ 3 ಉಳಿತು, ಈ 3ನ ಮೊದಲು ತೊಗೊಂಬಂದು ಬರ್ಕೋಬೇಕು. 3t − 2 ಉಳಿದಿದ್ದನ್ನು ಬ್ರಾಕೆಟ್ನಲ್ಲಿ ಬರ್ಕೋಬೇಕು, −4, ನೆಕ್ಸ್ಟ್ 2t + 3 ಬರ್ಕೋಬೇಕು, 4 = 8 − 12 × t ಅಂದರೆ 12t. ಅವಾಗ
ನೆಕ್ಸ್ಟ್ ನೋಡ್ರಿ, ಬ್ರಾಕೆಟ್ನ ಬಿಡಿಸ್ಕೋಬೇಕೀಗ. ಮೂರು ಮೂರಲೆ ಒಂಬತ್ತು ಟಿ, ಮೈನಸ್ ಮೂರಲ್ಲೇ ಆರು. ನೆಕ್ಸ್ಟ್ ನಾಲ್ಕಲ್ಲೇ ಎಂಟು ಟಿ, ಮೈನಸ್ ನಾಲ್ಕು ಮೂರಲೆ ಹನ್ನೆರಡು, ಈಸ್ಕೊಲ್ ಟು ಎಂಟು ಮೈನಸ್ ಟ್ವೆಲ್ ಟಿ. ಅವಾಗ ನೆಕ್ಸ್ಟ್ ನೋಡ್ರಿ, ಟಿ ಟಿಗಳನ್ನೆಲ್ಲ ಒಂದು ಕಡೆ ಮಾಡ್ಕೋಬೇಕು. ನೈನ್ ಟಿ ಪ್ಲಸ್ ಈ ಹನ್ನೆರಡು ಟಿ ಈ ಸೈಡ್ ಬರ್ತಪ್ಪ ಅಂತಂದ್ರೆ ಪ್ಲಸ್ ಹನ್ನೆರಡು ಟಿ ಆಗ್ತದೆ. ಮೈನಸ್ ಎಂಟು ಟಿ ಇದೆ, ಮೈನಸ್ ಎಂಟು ಟಿ, ಹನ್ನೆರಡು ಮೈನಸ್ ಹನ್ನೆರಡು ಇದೆ, ಮೈನಸ್ ಆರು ಇದೆ, ಪ್ಲಸ್ ಎಂಟು. ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ, ಹನ್ನೆರಡು ಒಂದು ಒಂಬತ್ತು ಇಪ್ಪತ್ತೊಂದು ಟಿ, ಮೈನಸ್ ಎಂಟು ಟಿ ಅದ್ರೊಳಗೆ ಕಳೆದ್ರೆ ಹದಿಮೂರು ಟಿ ಉಳಿತದೆ. ಈ ಹನ್ನೆರಡು ಒಂದು ಆರು ಎರಡು ಕೂಡಿಸ್ರಿ, ಯಾಕಪ್ಪ ಅಂದ್ರೆ ಎರಡು ಮೈನಸ್ ತೆಗೆದವೆ, ಮೈನಸ್ ಮೈನಸ್ಗಳು ಕೂಡ್ತವೆ. ಹನ್ನೆರಡು ಆರು ಹದಿನೆಂಟು, ಎಂಥ ಹದಿನೆಂಟು ಮೈನಸ್ ಹದಿನೆಂಟು ಇಸ್ಕೊಲ್ ಟು ಎಂಟು, ಹದಿಮೂರು ಟಿ ಇಸ್ಕೊಲ್ ಟು ಎಂಟು. ಈ ಮೈನಸ್ ಹದಿನೆಂಟು ಈ ಸೈಡ್ ಬರ್ತಪ್ಪ ಅಂತಂದಾಗ ಪ್ಲಸ್ ಹದಿನೆಂಟು ಆಗ್ತದೆ. ನೆಕ್ಸ್ಟ್ ಹದಿಮೂರು ಟಿ ಇಸ್ಕೊಲ್ ಟು ಹದಿನೆಂಟು ಒಂದು ಎಂಟು ಇಪ್ಪತ್ತಾರು. ಈ ಹದಿಮೂರು ಟಿ ಜೊತೆ ಇರುವ ಹದಿಮೂರು ಕ್ಯಾನ್ಸಲ್ ಆಗಬೇಕಪ್ಪ ಅಂದರೆ ಎರಡು ಸೈಡ್ಲೆ ಹದಿಮೂರಲೆ ಭಾಗಾಕಾರ ಮಾಡಬೇಕು. ಅವಾಗ ಹದಿಮೂರು ಹದಿಮೂರು ಗೆಟ್ ಕ್ಯಾನ್ಸಲ್ ಆಗ್ತದೆ, ಟಿ ಉಳಿತದೆ ಹದಿಮೂರು ಒಂದೇ ಹದಿಮೂರು, ಹದಿಮೂರು ಎರಡು ಇಪ್ಪತ್ತಾರು. ಹಾಗಾದರೆ ಎಕ್ಸ್ ಟಿ ಇಸ್ಕೊಲ್ ಟು ಎಷ್ಟು ಉಳಿತದಪ್ಪ ಅಂತಂದಾಗ ಎರಡು ಉಳಿತದೆ. ಇನ್ನು ನೆಕ್ಸ್ಟ್ ಇಲ್ಲಿ ಆರನೇ ಕ್ವಶನ್ಸ್ನ ನೋಡಿರಿ. ಇಲ್ಲಿ ಏನಾಗಿದೆಯಪ್ಪ ಅಂತಂದಾಗ, ಒಂದು ಇಲ್ಲಿ ಎಮ್ ಗೊತ್ತಿಲ್ಲ ಅವರು, ಬಟ್ ಇದನ್ನು ನಾ ಇಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಎಮ್ ಅಂತೇಳಿ. ಇಲ್ಲಿ ಏನೂ ಇಲ್ಲ ಅಂದರೆ ಒಂದು ಇರ್ತದೆ. ಈ ರೀತಿ ಬರ್ಕೊಂಡು ಇದಕ್ಕೆ ಏನು ಮಾಡ್ಕಪ್ಪ ಅಂದರೆ ಎರಡು ಮೂರಕ್ಕೆ ಎರಡು ಮೂರು ಲಸ ತೆಗಿಬೇಕು. ಎರಡು ಮೂರು ಲಸ ಎಷ್ಟು ರೀ? ಆರು. ಹಾಗಾದರೆ ಎಲ್ಲ ಪದಗಳಿಗೆ ಏನು ಮಾಡೋಕ್ಕಪ್ಪ ಅಂತಂದಾಗ ಆರಲ್ಲೇ ಗುಣಾಕಾರ ಮಾಡಬೇಕು. ಎಮ್ ಇಂಟು ಸಿಕ್ಸ್ ಅಂದರೆ ಎಮ್ ಇಂಟು ಸಿಕ್ಸ್ ಮೈನಸ್ ಎಮ್ ಮೈನಸ್ ಒನ್ ಬ್ರಾಕೆಟ್ ಕ್ಲೋಸ್ ಮಾಡಿ ಏನು ಮಾಡಪ್ಪ ಅಂದರೆ ಸಿಕ್ಸ್ಲೇ ಗುಣಾಕಾರ ಮಾಡಬೇಕು. ಇಲ್ಲಿ ಏನೂ ಇಲ್ಲ ಅಂದರೆ ಒಂದು ಇರ್ತದೆ ಅಂತ ಹೇಳ್ತಾರೆ. ಒಂದು ಇಂಟು ಆರು ಆರು. ನೆಕ್ಸ್ಟ್ ಎಮ್ ಮೈನಸ್ ಟು ಇದೆಯಲ್ಲ, ಇದಕ್ಕೆ ಡಿವೈಡೆಡ್ ಬೈ ತ್ರೀ ಇಂಟು ಸಿಕ್ಸ್ಲೇ ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು. ಅವಾಗ ನೋಡಿರಿ, ಸಿಕ್ಸ್ ಇಂಟು ಎಮ್ ಅಂದರೆ ಸಿಕ್ಸ್ ಎಮ್ ಮೈನಸ್ ಎರಡು ಒಂದೇ ಎರಡು ಎರಡು ಮೂರಲೇ ಆರು. ಈ ಮೂರನ್ನು ಮೊದಲು ಬರ್ಕೋಬೇಕು, ಎಮ್ ಮೈನಸ್ ಒನ್ ಉಳಿದ್ರೂ ಅಲ್ಲಿ ಬರ್ಕೋಬೇಕು. ಇಸ್ಕೊಲ್ ಟು ಆರು ಇಂಟು ಒಂದು ಅಂತಂದಾಗ ಆರು. ನೆಕ್ಸ್ಟ್ ಮೂರಲ್ಲೇ ಮೂರು, ಮೂರಲ್ಲೇ ಆರು. ಎರಡನ್ನು ಇಲ್ಲಿ ತೊಗೊಂಬಂದು ಬರೀಬೇಕು, ಎಮ್ ಮೈನಸ್ ಟು ಇದನ್ನ ಬ್ರಾಕೆಟ್ನಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಬ್ರಾಕೆಟ್ನ ಬಿಡಿಸ್ಕೋಬೇಕೀಗ. ಆರು ಎಮ್ ಅಂದರೆ ಆರು ಎಮ್ ಮೈನಸ್ ಮೂರು ಇಂಟು ಎಮ್ ಅಂದರೆ ಮೂರು ಎಮ್, ಮೂರು ಅಂದರೆ ಮೂರು. ಎಂಥ ಮೂರು? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, ಪ್ಲಸ್ ಮೂರು. ಇಸ್ಕೊಲ್ ಟು ಸಿಕ್ಸ್ ಇದೆ ಸಿಕ್ಸ್, ಟು ಇಂಟು ಎಮ್ ಟು ಎಮ್ ಮೈನಸ್ ಟು ಎಮ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡಲ್ಲೇ ನಾಲ್ಕು. ಓಕೆ, ಆರು ಎಮ್ ಒಳಗಡೆ ಮೂರು ಎಮ್ ಕಳೆದ್ರೆ ಮೂರು ಎಮ್ ಉಳಿತದೆ. ಪ್ಲಸ್ ಈ ಮೈನಸ್ ಟು ಎಮ್ ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದರೆ ಪ್ಲಸ್ ಟು ಎಮ್ ಆಗ್ತದೆ. ಇಸ್ಕೊಲ್ ಟು ಆರು ನಾಲ್ಕು ಹತ್ತು. ಈ ಪ್ಲಸ್ ಮೂರು ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂತಂದಾಗ ಮೈನಸ್ ಮೂರು ಆಗ್ತದೆ. ಆ ಮೂರು ಎಮ್ಮು ಒಂದು ಎರಡು ಎಮ್ ಕೂಡಿಸಿದ್ರೆ ಐದು ಎಮ್ಮು. ಇಸ್ಕೊಲ್ ಟು ಹತ್ತಿರ ಮೂರು ಕಳೆದ್ರೆ ಏಳು. ಈ ಎಮ್ ಜೊತೆ ಐದು ಕ್ಯಾನ್ಸಲ್ ಆಗಬೇಕಪ್ಪ ಅಂದರೆ ಎರಡು ಸೈಡ್ ಐದರಲ್ಲೇ ಭಾಗಾಕಾರ ಮಾಡಬೇಕು. ಐದು ಐದು ಗೆಟ್ ಕ್ಯಾನ್ಸಲ್ ಆಗ್ತದೆ, ಎಮ್ ಉಳಿಸ್ತದೆ. ಎಮ್ ಇಸ್ಕೊಲ್ ಟು ಸೆವೆನ್ ಡಿವೈಡೆಡ್ ಬೈ ಫೈವ್, ಇದು ರೈಟ್ ಆನ್ಸರ್ ಆಗ್ತದೆ. ನಿಮಗೆ ನಾನು ಇಲ್ಲಿ ಹೇಳಾಗ ಸ್ಪೀಡ್ ಅನಿಸ್ತಿರ್ಬೇಕು, ಯಾಕಪ್ಪ ಅಂದರೆ ವೀಡಿಯೋ ಲೆಂತ್ ಆಯ್ತಪ್ಪ ಅಂತಂದಾಗ ಸುಮ್ಮನೆ ಸಮಸ್ಯೆ ಆಗ್ತದೆ. ಅದ್ರ ಸಲುವಾಗಿ ನಾನು ಸ್ಪೀಡಾಗಿ ಹೇಳ್ತಿರ್ತೀನಿ, ನೀವು ವೀಡಿಯೋ ಪಾಸ್ ಮಾಡಿ ಈ ಕ್ವಶನ್ಸ್ಗಳನ್ನ ಬರ್ಕೋಬೋದು. ಈ ಸಮೀಕರಣಗಳ ಸಂಕ್ಷೇಪಿಯಾಗಿ ಬಿಡಿಸ್ಬೇಕಪ್ಪ ಅಂತಂದಾಗ ತ್ರೀ ಇಂಟು ಟಿ ಅಂತಂದಾಗ ತ್ರೀ ಟಿ ಮೈನಸ್ ತ್ರೀ ಇಂಟು ತ್ರೀ ಮೈನಸ್ ನೈನ್ ಇಸ್ಕೊಲ್ ಟು ಐದು ಎರಡಲೆ ಹತ್ತು ಟಿ, ಐದು ಒಂದಲೆ ಐದು. ಇವಾಗ ಇದ್ರ ಒಳಗೆ ದೊಡ್ಡದು ಇದು, ಹಾಗಾದರೆ ಮೊದಲು ಈ ಸೈಡ್ ಬರ್ಕೋತೀನಿ, ಇದನ್ನು ಈ ಸೈಡ್ ಕಳಿಸ್ತೀನಿ ಅಷ್ಟೇ. ಕಳಿಸಿ ಹತ್ತು ಟಿ ಇದ್ದಿದ್ದು ಈ ಮೂರು ಟಿ ಈ ಸೈಡ್ ಬರ್ತಪ್ಪ ಅಂದರೆ ಮೈನಸ್ ತ್ರೀ ಟಿ ಆಗ್ತದೆ. ಇಸ್ಕೊಲ್ ಟು ಮೈನಸ್ ಒಂಬತ್ತು, ಪ್ಲಸ್ ಐದು ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದರೆ ಮೈನಸ್ ಐದು ಆಗ್ತದೆ. ನೆಕ್ಸ್ಟ್ ನೋಡಿರಿ, ಹತ್ತು ಟಿ ಒಳಗಡೆ ಮೂರು ಟಿ ಕಳೆದ್ರೆ ಏಳು ಟಿ. ಇಸ್ಕೊಲ್ ಟು ಎರಡು ಮೈನಸ್ ಇದಾವೆ, ಕೂಡಿಬಿಡ್ತವೆ. ಒಂಬತ್ತು ಒಂದು ಐದು ಕೂಡಿಸಿದ್ರೆ ಮೈನಸ್ ಹದಿನಾಲ್ಕು. ಟಿ ಜೊತೆ ಏಳು ಕ್ಯಾನ್ಸಲ್ ಆಗಬೇಕಪ್ಪ ಅಂದರೆ ಎರಡು ಸೈಡ್ ಏಳರಲ್ಲೇ ಭಾಗಾಕಾರ ಮಾಡಬೇಕು. ಏಳು ಏಳು ಗೆಟ್ ಕ್ಯಾನ್ಸಲ್ ಆಗ್ತದೆ ಟಿ. ಏಳೊಂದೇ ಏಳು, ಏಳು ಎರಡು ಹದಿನಾಲ್ಕು. ಎಂಥ ಹದಿನಾಲ್ಕಪ್ಪ ಅಂತಂದಾಗ ಮೈನಸ್ ಏಳೊಂದೇ ಏಳು, ಏಳು ಎರಡಲೆ ಹದಿನಾಲ್ಕು. ಎಂಥ ಎರಡು ಉಳಿತದಪ್ಪ ಅಂತಂದಾಗ ಮೈನಸ್ ಎರಡು ಉಳಿತದೆ. ಟಿ ಇಸ್ಕೊಲ್ ಟು ಮೈನಸ್ ಟು ಅಂತೇಳಿ ಬರೀಬೇಕು. ಇನ್ನು ನೆಕ್ಸ್ಟ್ ಎಂಟನೇ ಕ್ವಶನ್ಸ್ ನೋಡಿರಿ. ಇದನ್ನು ಸಮೀಕರಣಗಳನ್ನು ಕೊಟ್ಟಿರ್ತಾನೆ, ನಾನು ಡೈರೆಕ್ಟಾಗಿ ಸಮೀಕರಣ ಗುಣಿಸ್ತೀನಿ ನೋಡಿರಿ. ಹದಿನೈದು ಇಂಟು ವೈ ಅಂದರೆ ಹದಿನೈದು ವೈ, ಹದಿನೈದು ನಾಲ್ಕಲೆ ಅರುವತ್ತು. ಎಂಥ ಅರುವತ್ತು? ಮೈನಸ್ ಅರುವತ್ತು. ಎರಡು ವೈ ಅಂದರೆ ಟೂ ವೈ, ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತೆರಡು ಹದಿನೆಂಟು, ಪ್ಲಸ್ ಐದು ಐದು ವೈ ಅಂದರೆ ಐದು ವೈ, ಐದು ಆರಲೆ ಮೂವತ್ತು. ಇಸ್ಕೊಲ್ ಟು ಜೀರೋ. ಇವಾಗ ವಾಯ್ ವಾಯುಗಳನ್ನು ಕೂಡಿಸ್ಕೋತೀನಿ. ಹದಿನೈದು ಒಂದು ಐದು ಇಪ್ಪತ್ತು ವೈ, ಇಪ್ಪತ್ತು ವೈ ಒಳಗಡೆ ಮೈನಸ್ ಟು ವೈ ಕಳೆದ್ರೆ ಹದಿನೆಂಟು ವೈ. ನೆಕ್ಸ್ಟ್ ಅರುವತ್ತು ಮೈನಸ್ ಅರುವತ್ತು ಅಷ್ಟೇ ಇರಲಿ, ಹದಿನೆಂಟು ಒಂದು ಮೂವತ್ತು ಎರಡು ಕೂಡಿಸಿದ್ರೆ ನಲವತ್ತೆಂಟು, ಪ್ಲಸ್ ಪ್ಲಸ್ ಇದಾವೆ. ಇಸ್ಕೊಲ್ ಟು ಜೀರೋ. ಇಲ್ಲಿ ಹದಿನೆಂಟು ವೈ ಒಳ ಹದಿನೆಂಟು ವೈ ಅಷ್ಟೇ ಇರಲಿ, ಈ ಅರುವತ್ತರ ಒಳಗಡೆ ಈ ನಲವತ್ತೆಂಟು ಕಳೆದ್ರೆ ಮೈನಸ್ ಹನ್ನೆರಡು ಉಳಿತದೆ. ಇಸ್ಕೊಲ್ ಟು ಜೀರೋ. ಹದಿನೆಂಟು ವೈ ಇಸ್ಕೊಲ್ ಟು ಹನ್ನೆರಡು, ಹದಿನೆಂಟು ವೈ ಇಸ್ಕೊಲ್ ಟು ಇದು ಜೀರೋ, ಹದಿನೆಂಟು ವೈ ಇಸ್ಕೊಲ್ ಟು ಜೀರೋ, ಪ್ಲಸ್ ಮೈನಸ್ ಹನ್ನೆರಡು ಇದು ಈ ಸೈಡ್ ಬರ್ತಪ್ಪ ಅಂತಂದಾಗ ಪ್ಲಸ್ ಹನ್ನೆರಡು ಆಗ್ತದೆ. ಈ ವೈ ಜೊತೆ ಇರುವ ಹದಿನೆಂಟು ಕ್ಯಾನ್ಸಲ್ ಆಗಬೇಕಪ್ಪ ಅಂತಂದಾಗ ಎರಡು ಸೈಡ್ಲೆ ಹದಿನೆಂಟರಲ್ಲೇ ಭಾಗಾಕಾರ ಮಾಡಬೇಕು. ಹದಿನೆಂಟು ಹದಿನೆಂಟು ಗೆಟ್ ಕ್ಯಾನ್ಸಲ್ ಆಗ್ತದೆ, ವೈ ಇಸ್ಕೊಲ್ ಟು ಆರಲ್ಲೇ ಹನ್ನೆರಡು, ಆರು ಮೂರಲೆ ಹದಿನೆಂಟು. ಹಾಗಾದರೆ ವೈ ಇಸ್ಕೊಲ್ ಎಷ್ಟಪ್ಪ ಅಂತಂದಾಗ ಟೂ ಡಿವೈಡೆಡ್ ಬೈ ತ್ರೀ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡಿರಿ, ಒಂಬತ್ತನೇ ಕ್ವಶನ್ಸು. ಇದನ್ನು ಸಮೀಕರಣ ಸೇಮ್ ಇದೆ, ಬಲಬಲ ಸಮೀಕರಣಗಳನ್ನು ನಾನಿಲ್ಲಿ ಬಿಡಿಸಿರ್ತೀನಿ. ಮೂರೈದಲೆ ಹದಿನೈದು ಜೆಡ್ ಅಂದರೆ ಜೆಡ್ಡು, ಮೈನಸ್ ಮೂರು ಇಲ್ಲೇ ಇಪ್ಪತ್ತೊಂದು, ಎರಡು ಒಂಬತ್ತಲೆ ಹದಿನೆಂಟು ಜೆಡ್ ಇದೆ ಜೆಡ್ಡು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಹನ್ನೊಂದು ಎಳೆ ಇಪ್ಪತ್ತ ಎರಡು. ಇಸ್ಕೊಲ್ ಟು ನಾಲ್ಕೆಂಟ್ಲೆ ಮೂವತ್ತೆರಡು ಜೆಡ್,
ಮೈನಸ್ 13 ನಾಲ್ಕಲೇ 56 ಮೈನಸ್ 17 ಇದೆ 13. ಇವಾಗ ನೆಕ್ಸ್ಟ್ ನೋಡ್ರಿ, 18 ಜಡ್ ಒಳಗೆ 15 ಜಡ್ ಕಳೆದ್ರೆ 3 ಜಡ್ ಉಳಿತದೆ. ನೆಕ್ಸ್ಟ್ 26ರಾಗ 21 ಹೋದ್ರೆ 1 ಉಳಿತದೆ. ಈಸ್ಕೊಲ್ ಟು 32 ಜಡ್ ಮೈನಸ್ 56 ಒಂದು 17 ಕೂಡಿಸ್ರಿ 69 ಬರ್ತದೆ, ಮೈನಸ್ 69. ನೆಕ್ಸ್ಟ್ ಮೈನಸ್ 3 ಜಡ್ ಎಷ್ಟೇ ಇರಲಿ, ಈ 32 ಜಡ್ ಈ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ 32 ಜಡ್ ಆಗ್ತದೆ. ಈಸ್ಕೊಲ್ ಟು ಮೈನಸ್ 69 ಇದೆ 69. ಈ ಪ್ಲಸ್ 1 ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂತಂದಾಗ ಮೈನಸ್ 1 ಆಗ್ತದೆ. ಅವಾಗ 32 ಜಡ್ ಒಳಗಡೆ ಈ ಮೈನಸ್ 3 ಜಡ್ಡನ್ನು ಏನು ಮಾಡ್ಬೇಕಪ್ಪ ಅಂತಂದಾಗ ಕೂಡಿಸ್ಬೇಕು. ಎರಡು ಮೈನಸ್ ಆಗ್ತವೆ, 32 ಒಂದು 3 35 ಜಡ್ ಈಸ್ಕೊಲ್ ಟು 69 ಒಂದು 70, ಎರಡು ಮೈನಸ್ ಇದು ಅಂದರೆ ಕೂಡ್ತವೆ. ನೆಕ್ಸ್ಟ್ ಈ ಜಡ್ ಜೊತೆ ಇರುವ ಮೈನಸ್ 35 ಕ್ಯಾನ್ಸಲ್ ಆಗಬೇಕಪ್ಪ ಅಂತಂದಾಗ ಎರಡು ಸೈಡ್ ಮೈನಸ್ 35ರಲ್ಲೇ ಭಾಗಾರ ಮಾಡಬೇಕು. 35 ಗೆಟ್ ಕ್ಯಾನ್ಸಲ್ ಆಗ್ತದೆ, ಜಡ್ ಉಳಿತದೆ. 35 ಒಂದಲೇ 35, 35 ಎರಡು 70, ಎಂಥ 70 ಎರಡು ಉಳಿತದಪ್ಪ ಅಂತಂದಾಗ ಎರಡು ಕಡೆ ಮೈನಸ್ ಮೈನಸ್ ಇರ್ತವೆ, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗ್ತದೆ, ಎರಡಷ್ಟೇ ಉಳಿತದೆ. ಓಕೆ, ಜಡ್ ಈಸ್ಕೊಲ್ ಟು 2. ಇನ್ನು ಕೊನೆಯ ಪ್ರಶ್ನೆ ಈ ಅಭ್ಯಾಸದ ಒಳಗಡೆ, ಇದು ಪಾಯಿಂಟ್ ತಾಗಿದೆ ಅಂತೇಳಿ ಏನು ಗಾಬರ ಆಗಿಲ್ಲ, ಆರಾಮ್ ಈಸಿಯಾಗಿ ಬಿಡಿಸ್ಕೋಬೋದು. ಇದನ್ನು 0.25 ಅಂತಂದಾಗ ನಿಮಗೊಂದು ಗೊತ್ತಿರಲಿ, 0.25 ಇಂಟು 4 ಅಂತಂದಾಗ 25 100 ಅನ್ನೋದು ಅಂತೂ ಗೊತ್ತಿರ್ತದೆ ನಿಮಗೆ, ಹೌದಾ? 0.25 ಇಂಟು 4 ಅಂತಂದಾಗ 25 100. ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದರೆ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ 1 ಆಗಿಬಿಡ್ತೈತಿ. ಹಾಗಾದರೆ 1 70 ಮೈನಸ್ 25 3 75. ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದರೆ ನಾವು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಈಸ್ಕೊಲ್ ಟು 0.050 ಎಫ್ ಇಷ್ಟೇ ಇರಲಿ, ಯಾಕಪ್ಪ ಅಂದರೆ 10 ಇಲ್ಲಿ 50, ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, ಎರಡು ಸ್ಥಾನ ಬಿಟ್ಟು ಪಾಯಿಂಟು 9 ಇಲ್ಲೇ 45, ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ 0.45 ಆಗ್ತದೆ. ಇನ್ನು ನೆಕ್ಸ್ಟ್ 1 F ಒಳಗಡೆ ಈ ಎಫ್ಗಳನ್ನು ಒಂದು ಕಡೆ ಮಾಡ್ಕೋಬೇಕು. 0.50 ಎಫ್ ಈಸ್ಕೊಲ್ ಟು 0.45, ಇದು ಪ್ಲಸ್ ಮೈನಸ್ ಇದ್ದು ಈ ಸೈಡ್ ಹೋಯ್ತಪ್ಪ ಅಂತಂದಾಗ 0.75 ಪ್ಲಸ್ದಾಗ ಆಗ್ತದೆ. ನೆಕ್ಸ್ಟ್ 1 F ಒಳಗಡೆ 0.50 ಅಂದರೆ 50 ಪೈಸೆ ಕಳೆದ್ರೆ 50 ಪೈಸೆ ಉಳಿತೈತಿ ಅಂದಾಗ 0.50 ಎಫ್ ಈಸ್ಕೊಲ್ ಟು 0.75 ಒಳಗಡೆ 45 ಕಳೆದ್ರಪ್ಪ ಅಂತಂದಾಗ 0.30 ಉಳಿತದೆ. ಇನ್ನು ಎಫ್ ಜೊತೆ ಇರುವ 0.50 ಕ್ಯಾನ್ಸಲ್ ಆಗಬೇಕಪ್ಪ ಅಂತಂದಾಗ ಎರಡು ಸೈಡ್ಲೆ 0.50ನ ಎರಡು ಸೈಡ್ಲಿ ಏನು ಮಾಡಬೇಕು, ಭಾಗಾಕಾರ ಮಾಡಬೇಕು. ಅವಾಗ ಇದು ಎರಡು ಕ್ಯಾನ್ಸಲ್ ಆಗ್ತವೆ, ಎಫ್ ಉಳಿತದೆ. ಇವಾಗ ನೋಡಿರಿ, ಇದೊಂದು 0, ಇದೊಂದು 0.3 ಅಥವಾ 0.5 ಅಪ್ಪ ಅಂತಂದಾಗ ಇದನ್ನು ನಾವು ಈ ಥರ ಬರ್ಕೋಬೋದು, 3/5 ಅಂತಲೇ ಬರ್ಕೋಬೇಕು. ಈ 3/5ನ ನಾವು ಮತ್ತೆ ಭಾಗಾಕಾರ ಮಾಡಿದಾಗ ಮೂರಕ್ಕೆ 5ರಲ್ಲೇ ಭಾಗಾಕಾರ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂತಂದಾಗ 0.6 ಆನ್ಸರ್ ಬರ್ತದೆ. ಎಫ್ ಇಸ್ಕೋಲ್ ಎಷ್ಟಪ್ಪ ಅಂತಂದಾಗ 0.6. ಈ ಥರ ಈ ಒಟ್ಟು 10 ಕ್ವೆಶನ್ಸ್ಗಳನ್ನು ಕೇಳ್ತಾರೆ, ಈ 10 ಕ್ವೆಶನ್ಸ್ಗಳನ್ನು ಬಿಡಿಸಿದ್ದೀನಿ. ಇನ್ನು 3.6ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿ ಕೊಡ್ತೀನಿ. ಓಕೆ, ನೀವೇನಾದರೂ ಫಸ್ಟ್ ಟೈಮ್ ಈ ಪೇಜಸ್ಗಳು ನೋಡ್ತಿದ್ರಪ್ಪ ಅಂತಂದಾಗ ಅಥವಾ ಈ ಚಾನಲ್ನ ನೋಡ್ತಿದ್ರಪ್ಪ ಅಂತಂದಾಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲವೂ ಮ್ಯಾಥ್ಸ್ ಏರ್ತದ ಮ್ಯಾಥ್ಸ್ನ ಎಲ್ಲ ಕ್ವೆಶನ್ಸ್ಗಳನ್ನ ಬಿಡಿಸಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.